ಇದು ಒಂದ ಸೂರ್ಯನಿಗೆ ಗೊತ್ತಿರೋ ವ್ಯಕ್ತಿ ಮಾಡಿರ್ಬೇಕು, ಇಲ್ಲ ಸೂರ್ಯನೇ ಯಾರಿಗಾದ್ರೂ ಹೇಳಿ ಮಾಡಿಸಿರ್ಬೇಕು. ಅವ್ನು ಹೀಗೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಮನೋಜ್ ಸಡನ್ ಆಗಿ ಅವ್ರ ಕಡೆ ಮಾತಾಡ್ತಿದ್ದೀರಾ? ರೋಹಿಣಿ, ಸೂರ್ಯನ್ಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಕೋಪದಲ್ಲಿ ಕೂಗಾಡ್ತಾನೆ, ಸಮಟೈಮ್ ಕೈ ಕೂಡ ಮಾಡ್ತಾನೆ, ಆದ್ರೆ ಕಳ್ತನ ಮಾಡೋದು ಸುಳ್ಳು ಹೇಳೋದು ಅವನಿಗೆ ಬರಲ್ಲ ರೋಹಿಣಿ. ಮೇಬಿ, ಆದ್ರೆ ಕಳ್ಳ ಖಂಡಿತ ದುಡ್ಡನ್ನ ಯೂಸ್ ಮಾಡಿರ್ತಾನೆ. ಈಗ ದುಡ್ಡನ್ನ ಹೇಗೆ ಕರೆಕ್ಟ್ ಆಗಿ ವಾಪಸ್ ಮಾಡಿದ್ರು? ಈಗ ಅವನ ಬಗ್ಗೆ ತಿಳ್ಕೊಂಡು ನಮ್ಗೆ ಏನಾಗ್ಬೇಕು ರೋಹಿಣಿ? ನಮ್ ದುಡ್ಡು ನಮ್ಗೆ ಸಿಕ್ತು ಅಷ್ಟೇ, ಅಷ್ಟು ಸಾಕು ಬಿಡು. ದುಡ್ಡು ಸಿಕ್ಕಿದ್ರೆ ಸಾಕ ಮನೋಜ್, ಅದ್ ಹೇಗ್ ಸಿಕ್ತು ಅಂತ ತಿಳ್ಕೊಳಕ್ ಬೇಡ್ವಾ? ಅಯ್ಯೋ, ಅದ್ರಿಂದ ನಮ್ಗೆ ಏನಾಗ್ಬೇಕು? ನಾವು ಈ ಮನೆಯಲ್ಲೇ ಇರೋದು, ಸೊ ನಾಳೆ ದಿನ ಏನೇ ಆದ್ರೂ ಅದು ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನೋಡ್ತಾ ಇರಿ, ಒಂದ್ ದಿವ್ಸ ಖಂಡಿತ ಸತ್ಯ ಹೊರಗ್ ಬರುತ್ತೆ. ಹೋಗಿದ್ದೇನೆ ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ಯಾವ ಆಂಡಾಳಪ್ಪನ್ ಕೇಳೋಗಿದ್ದೆ? ನಮ್ ತಾಯಿ ಮನೆಗೆ ಹೋಗೋದಕ್ಕೆ ನಾನು ಯಾಕೆ ಯಾರನ್ನ ಕೇಳ್ಬೇಕು? ಓಹೋಹೋ, ಇದೇನು ರೆಸಾರ್ಟ್ ಹೋಟೆಲ್ ನೋಡು. ಏಯ್ ಗಂಡ ಅನ್ನೋ ಲೆಕ್ಕಕ್ಕೆ ಇಲ್ವೇನೆ ನಿನಗೆ? ಯಾರನ್ನ ಯಾಕೆ ಕೇಳ್ಬೇಕು ಅನ್ನೋ ಲೆವೆಲ್ ಬೇರೆ ಬಂದ್ಬಿಟ್ಟಿದೆ ನಿನಗೆ. ನೀವೆಲ್ಲ ಕೆಲಸನ ನನ್ನ ಕೇಳೇ ಮಾಡ್ತೀರಾ? ನಿನಗೆ ಯಾವ ವಿಷಯ ಹೇಳಬೇಕು ಅದನ್ನ ಯಾವ್ದನ್ನು ಮುಚ್ಚಿಟ್ಟಿಲ್ಲ ನಾನು. ಹೌದಾ? ಹಾಗಾದ್ರೆ ನಿನಗೆ ಯಾವ್ದಾದ್ರು ವಿಷಯ ಹೇಳಬಾರ್ದು ಅಂತ ಅನ್ಕೊಂಡ್ರೆ ನೀನು ಬಾಯಿ ಬಿಟ್ಟಲ್ಲ, ಬಾಯಿ ಬಡ್ಕೊಂಡ್ರೆ ನಿನ್ನ ಹತ್ರ ಹೇಳಲ್ಲ ನಾನು. ಅದೆಲ್ಲ ಬಿಡು, ಸಿಕ್ಕಿದ್ನ ನಿನ್ ತಮ್ಮನು. ಏನ್ ಹೇಳಿದೆ ಅವನ ಹತ್ರ? ಏನು ಇಲ್ಲ. ಮುಳ್ಳುಗಿಳ್ಳು ಬೊಗಳದ್ರೆ ಹಂಗೆ ತೆಗದ್ ತೆಗದ್ ಪಂಗ್ಲಿಸ್ಬಿಡ್ತೀನಿ. ಏಯ್, ಅವನ ಹತ್ರ ಏನ್ ಬೊಗಳದೆ ಹೇಳಲಿ? ಅಕ್ಕಾಗಿ ಸುಬ್ಬನ್ ಸಹವಾಸ ಮಾಡ್ಬೇಡ ಅಂತ ಹೇಳಕ್ ಹೋಗಿದೆ. ನೀನೆ 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 ತಾನೆ ಅವನ ಹತ್ರ ಹೇಳಿರೋದು? ನಾನು ಹೇಳಿ ಕಳ್ಸಿದ್ದೆ ನಿನಗೆ, ಹೋಗೋನ ಹತ್ರ ಹೇಳು, ಕಾಗೆ ಸುಬ್ಬನ ಜೊತೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡಬಾರ್ದು ಅಂತ ಹೇಳು ಅಂತ ಹೇಳಿ ಕಳ್ಸಿದ್ದೆ ನಾನು. ಇಲ್ಲ ಅಲ್ವಾ? ಮತ್ತಿನ್ನೇನೆ ನಿನ್ನ ತಮ್ಮ ನನ್ನ ಹತ್ರ ಬಂದು ಆರುಮುಖಂ ರವಿಶಂಕರ್ ತರ ಏಯ್ ಬಾಬಾ ದಲ್ಲಾಳಿ ಕೆಲಸ ಮಾಡಬೇಡ ಕಣಲೇ ಅಂತ ನನ್ನ ಹತ್ರ ಎಗರಾಡೋದು? ಅದಕ್ಕೆ ಮತ್ತೆ ಹೊಡೆದು ಬಿಟ್ರಾ? ಈ ಸತಿ ಕೊಟ್ಟಿಲ್ಲ ನಾನು. ಇನ್ನೊಂದು ಸರಿ ಅವ್ನು ನನ್ನ ಹತ್ರ ಏನಾದರೂ ಬಂದ್ಬಿಟ್ಟು ಇದು ಆರುಮುಖಂ ಕೋಟೆ ಕಣ ಅಂತ ಏನಾದರೂ ಅನ್ಲಿ, ಆವಾಗ ಈ ಕೆಂಪೇಗೌಡನ ಕೈಯಲ್ಲಿ ಸರ್ಸರಿಯಾಗಿ ಬಿಡ್ತದ ಮಾಂಜಗಳು. ಈ ಸರಿ ಬರೀ ಕೈ ಹೋಗಿದೆ, ನೆಕ್ಸ್ಟ್ ಟೈಮ್ ಹಂಗೆ ಕಾಲು ಎಗರಿಸ್ಬಿಡ್ತೀನಿ. ಅವನೇನಕ್ಕೆ ಮತ್ತೆ ನಿಮ್ಮ ಹತ್ರ ಬಂದಿದ್ದ? ಮತ್ತೆ ಏನು ಗಲಾಟೆ ಮಾಡ್ದ? ಎಲ್ಲ ಮುದ್ದೆ ಅವರೆಕಾಳು ಸಾಂಬಾರ್ ಮಹಿಮೆ. ನಿನಗೊಂದು ಮಾತಾಡ್ಬೇಕು ಕಣ. ನಾನು ಏನು? ಇನ್ನು ಮುಂದೆ ನೀನು ನಿಮ್ಮ ತಾಯಿ ಮನೆಗೆ ಹೋಗಬೇಡ. ಆಸೆ ಆಸೆ ಆಸೆ.